हलो हाय नमस्ते आदाब ना प्रीतिया विद्यार्थी मित्र नमस्कार तुम हृदय स्वागत मकड़ी शिक्षण यूट्यूब चानल इन नानुं तरगति अदरलू आंग्ल भाषे संबंध पट्टिरतक्कंतह वेरी वेरी इंपॉर्टेंट पोयम दि बैलेट आफ् दि टेम्पेस्ट बैलेट आफ् दि टेम्पेस्ट नाउ आई वुड लाइक टू discuss with you the Ballad of the Tempest. This poem was written by James T. Field. See, this one, Ballad of the Tempest and the Discovery Lessons, both are related. Both are related. They have one story. The one story take over through one lesson and one poem. ಒಂದು ಕವಿತೆಯ ಮೂಲಕ ಅದೊಂದು ಕಥೆ ನಡೀತಾ ಹೋಗುತ್ತೆ ಮತ್ತೆ ಕಥೆನೇ ಏನು ಮಾಡ್ತೀವಿ ನಾವಲ್ಲಿ ನಾಟಕದ ನಾಟಕೀಯ ರೂಪದಲ್ಲಿ ಅಥವಾ ನಾಟಕದ ಒಂದು ಸ್ಕ್ರಿಪ್ಟ್ ವೈಸ್ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ ಸೊ ನಾವು ಐ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ ದಿ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಲೆಟ್ ಅಸ್ ಸಿ ದ ಪೋಯಮ್ ಹಿಯರ್ ಫಾರ್ಚುನ್ ಫೇವರ್ಸ್ ದ ಬ್ರೇವ್ ಈಸ್ ಆನ್ ಆಫ್ಟ್ ಕೋಟೆಡ್ ಸ್ಟೇಟ್ಮೆಂಟ್ ಈವನ್ ಕೊಲಂಬಸ್ ಹ್ಯಾಡ್ ಎ ಲಾಟ್ ಆಫ್ ಫೇತ್ ಇನ್ ದ ಆಲ್ಮೈಟಿ ಬಟ್ ಈಸ್ ಟ್ರೂ ಆಫ್ ಎವ್ರಿಬಡಿ Now listen to a poem where the sailors face a great peril. See whether someone will come today, rescue or not. This is the poem. What the man? So, what did the man just put in there? Fortune favors the brave is an oft-quoted statement. Fortune means, fortune means, avakasha, adrushtagalu antakkantaddu. ನಮಗೆ ಫೇವರ್ ಆಗಿರುತ್ತೆ ಯಾವ ಫೇವರ್ ಆಗಿರುತ್ತೆ ಅದೃಷ್ಟ ಅಂದರೆ ದಿ ಬ್ರೇವ್ ಈಸ್ ಆನ್ ಆಫ್ ಕೋಟೆಸ್ಟ್ ಸ್ಟೇಟ್ಮೆಂಟ್ ನಮ್ಮಲ್ಲಿ ಧೈರ್ಯ ಅನ್ನೋದು ಇದೆಯಾ ಆದರೆ ಅದೃಷ್ಟ ಯಾರಿಗೂ ಇವ್ರಿಗೆ ಗೊತ್ತಾ ಧೈರ್ಯ ಇವ್ರಿಗೆ ಮಾತ್ರ ಧೈರ್ಯ ಇಲ್ಲದೆ ಇವರಿಗೆಲ್ಲ ಅದೃಷ್ಟ ಬರುತ್ತೆ ಅನ್ನೋದು ಸುಳ್ಳು ಲಕ್ ಈಸ್ ನೋ ಬಡಿ ಚೆಕ್ ಲಕ್ಕನ್ನು ಯಾರು ಕೂಡ ಚೆಕ್ ಮಾಡೋಕ್ಕಾಗಲ್ಲ ಆದರೆ ಆ ಲಕ್ಕಂತಕ್ಕಂಥದ್ದು ಯಾರಿಗೆ ಇರುತ್ತಪ್ಪ ಅನ್ನೋದ್ರೆ ಧೈರ್ಯ ಎಲ್ಲಿರುತ್ತೋ ಅಲ್ಲಿ ಅದೃಷ್ಟ ಅನ್ನೋದು ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಪ್ರಾಣ ಉಳಿಸ್ಕೊಳ್ಳೋದು ಕೂಡ ಒಂದು ಅದೃಷ್ಟನೇ ಏನು ಮಾಡ್ತೀವಿ ಎಲ್ಲ ಒಂದು ಕಡೆ ಒಂದು ಮಧ್ಯರಾತ್ರಿಯಲ್ಲಿ ಒಂದು ಕಡಲ್ಗೆ ಹೋಗ್ತಾ ಇರ್ತೀವಿ ಇದ್ಕಿದ ಒಂದು ಹುಲಿ ಬಂದ್ಬಿಡುತ್ತೆ ಹುಲಿ ಬಂದಾಗ ನಾನೇನು ಮಾಡ್ತೀನಿ ನಾನು ಯಾವುದೇ ರನ್ ಫಾಸ್ಟ್ ರನ್ನರಲ್ಲ ನಾನು ದೂರ ಓಡ್ತಕ್ಕ ಯಾವ್ದು ಅತ್ಲೀಟಲ್ಲ ಯಾವುದ್ರೂ ಭಾಗವಹಿಸಿಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ ಆದರೆ ಸ್ಕೂಲ್ಗಳಲ್ಲಿ ಅಂದ್ರೆ ಮಾರ್ಕ್ ರೆಡಿ 1 2 3 ಅಂತ ಹೇಳ್ಬಿಟ್ಟು ನಿಮ್ಗೇನು ಮಾಡ್ತಾರೆ ಮಾಸ್ಟರ್ ರನ್ನಿಂಗ್ ಹೆಸರು ಬಿಡ್ತಾರೆ ನೀವು ಹಿಂದುಳಿತಿರ್ತೀರ ಯಾಕಂದರೆ ಯಾಕೆ ಹಿಂದುಳಿತೀರ ಅಂತಂದರೆ ಎಲ್ಲ ಒಂದು ಕಡೆ ನಮ್ಮನ್ನು ನೋಡ್ತಾರೆ ನಾವು ಓಡಬೇಕು ಒಂದು ಸ್ಟ್ರೆಸ್ ಅನ್ನೋದು ಇರುತ್ತೆ ನಿಮಗೆ ಆ ರನ್ನಿಂಗ್ ಹೆಸರು ಒಂದು ಕಾನ್ಫಿಡೆನ್ಸ್ ಅನ್ನೋದು ಇಟ್ಕೊಂಡಿರಲ್ಲ ಸೊ ನಿಮ್ಮೇಲೆ ಕಾನ್ಫಿಡೆನ್ಸ್ ಬರಬೇಕು ನಿಮ್ಮೇಲೆ ಅಭಿಮಾನ ಬರಬೇಕು ನಿಮ್ಮೇಲೆ ಗೌರವ ಬರಬೇಕಂದ್ರೆ ನಾನು ನನ್ನ ಪ್ರಾಣವನ್ನು ಉಳಿಸ್ಕೊಬೇಕು ಅಂತ ತಂದಾಗ ಅವಶ್ಯಕತೆ ಇದ್ದಾಗ ಏನು ಮಾಡ್ತೀನಿ ಹುಲಿ ನಾಯಿ ಮೇಕೆ ಯಾವ ಪ್ರಾಣಿಗಳಲ್ಲ ಅವೆಲ್ಲವಳಿಗಿಂತ ಫಾಸ್ಟಾಗಿ ಓಡ್ತೀವಿ ಕುದುರೆಗಿಂತ ಫಾಸ್ಟಾಗಿ ಓಡ್ತೀವಿ ಸೊ ಅದೇ ಫಾಸ್ಟಾಗಿ ಓಡೋವಂಥದ್ದು ಏನು ಅಂತಂದರೆ ನಮ್ಮ ಫಿಸಿಕಲ್ ಎನರ್ಜಿ ಎಲ್ಲ ಅದು ಬದಲಾಗಿ ಆ ಒಂದು ಬ್ರೇವ್ ಧೈರ್ಯ ಅಧೈರ್ಯದಲ್ಲಿ ಏನಿದೆ ಅಧೈರ್ಯ ಅನ್ನೋದು ಇದ್ದಿದೆ ಅದು ನಮಗೇನಾಗುತ್ತೆ ಅದೃಷ್ಟ ಅಂಡರ್ಸ್ಟ್ಯಾಂಡ್ ಯಾರು ಎಫರ್ಟ್ ಆಗ್ತಾನೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ನಮಗೆ ಏನು ಸಿಗಬೇಕು ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರ್ಬೇಕಷ್ಟೇ ನೆಕ್ಸ್ಟ್ ಸಿಗುತ್ತೋ ಹಂಗೆ ಆಗುತ್ತೋ ಫಸ್ಟ್ ಬರುತ್ತೇನೋ ಒಂದು ಡಿಸ್ಟಿಂಕ್ಷನ್ ಬರ್ತೀನೋ ಫೇಲ್ ಆಗ್ತೀನೋ ಯೋಚನೆ ಮಾಡ್ಕೋಬಾರ್ದು ನಮ್ಮ ಕೆಲಸ ನಾವು ಮಾಡ್ಕೋಬೋದು ಹಾಗೆ ಇಲ್ಲಿ ಅಂತಾನೆ ಫಾರ್ಚುನ್ ಫೇವರ್ಸ್ ದ ಬ್ರೇವ್ ಈಸ್ ಆನ್ ಆಫ್ ಕೋಟೆಡ್ ಸ್ಟೇಟ್ಮೆಂಟ್ ಅವಾಗವಾಗ ಏನಾಗುತ್ತೆ ಕೆಲವೊಂದು ಅದೃಷ್ಟಗಳು ಅಂತಕ್ಕಂಥದ್ದು ಅದೃಷ್ಟಗಳಿಗೆ ಪ್ರಶ್ನೆ ಆಗ್ತವೆ ನಮ್ಮ ಧೈರ್ಯ ನನ್ನಲ್ಲಿ ಆ ಕೆಪಾಸಿಟಿ ಇಲ್ಲ ಅಂದ್ರೂ ಕೂಡ ನನ್ನನ್ನು ಬಂತು ಅಂದಾಗ ಒಂಥರ ಲಕ್ಕಿ ಪರ್ಸನ್ ಆಗ್ಬಿಡ್ತೀನಿ ನಾನು ನಾನು ಕೋಟಿ ನಾನು 2-3 ವರ್ಷ ದುಡಿದ್ರು ಕೂಡ ನನಗೆ ಒಂದು ಕೋಟಿ ದುಡಿಯೋಕ್ಕಾಗಲಿಲ್ಲ ತಿಂಗಳಿಗೆ 50-60 ಒಂದು ಲಕ್ಷ ಅನ್ನೋ ಕೂಡ ಒಂದು 10 ವರ್ಷ ಆದರೂ ಕೂಡ ಒಂದು ಕೋಟಿ ದುಡಿಯೋಕ್ಕಾಗಲಿಲ್ಲ ಕೇವಲ ನಾನು ಒಂದು ತಿಂಗಳಲ್ಲಿ ದುಡಿದೆ ಅಂದರೆ ಅದು ಏನಿರ್ಬೋದು ಅಂತಂದರೆ ನಮ್ಮ ಎಫರ್ಟ್ ಇರುತ್ತೆ ಏನಿರುತ್ತೆ ಎಫರ್ಟ್ ಬ್ರೇವ್ ಧೈರ್ಯ ಇವಾಗ ನೋಡಿ ಇವನ್ ಕೊಲಂಬಸ್ ಹ್ಯಾಡ್ ಎ ಲಾಟ್ ಆಫ್ ಫೇತ್ ಇನ್ ದಿ ಆಲ್ಮೈಟಿ ಹಾಗೆ ಕೊಲಂಬಸ್ ಅಂತಕ್ಕಂಥ ಒಬ್ಬ ನಾವಿಕರ ನಾಯಕ ಕೂಡ ಅಂತ ಒಂದು ಆಲ್ಮೈಟಿಯನ್ನು ಆಲ್ಮೈಟಿ ಅಂದರೆ ಅವನು ಪ್ರಬಲವಾಗಿರ್ತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅಂದರೆ ಡಿಟರ್ಮೈನ್ಡ್ ಮೈಂಡನ್ನು ಇಟ್ಕೊಂಡಿದ್ದ ಅವನು ಡಿಟರ್ಮೈನ್ಡ್ ಆಗಿದ್ದ ಅವನು ಸದೃಢವಾದ ಮನಸ್ಥಿತಿಯನ್ನು ಹೊಂದಿದ್ದ ಬಟ್ ಈಸ್ ಇಟ್ ಟ್ರೂ ಆಫ್ ಎವ್ರಿಬಡಿ ಆದರೆ ಅವನಿಗೆ ಎಷ್ಟು ಆಲ್ಮೈಟಿ ಇತ್ತು ಎಷ್ಟು ಒಂದು ಧೈರ್ಯ ಇತ್ತು ಅಥವಾ ಎಷ್ಟು ಒಂದು ದೃಢ ಸಂಕಲ್ಪ ಇತ್ತು ಎಲ್ಲರಲ್ಲೂ ಇದೆಯಾ ಅದು
ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಚೆಕ್ ಮಾಡಿದಾಗ ನೀವು ನಿಮ್ಮಲ್ಲಿ ಧೈರ್ಯ ಇದೆಯಾ ಇಲ್ಲ ಅಂತ ಬಿಟ್ಟು ಒಂಟಿಯ ಯಾವುದೋ ಒಂದು ಮನೆಯಲ್ಲಿ ಮಲಗುವಂಥದ್ದು ಹೆದರಿಕೆ ಆಗದು. ಹೆದರ್ಕೊಳ್ತೀವೋ ಇಲ್ವೋ, ಹೆದರ್ಕೊಳ್ಳಿಲ್ಲ ಅಂದ್ರೆ ನೀವು ಧೈರ್ಯಶಾಲಿ ಅಂತ. ಜೋ ಡರ್ ಗಯ ಓ ಮರ್ ಗಯ, ಯಾರು ಹೆದರ್ತಾನೆ ಅವನ್ ಸತ್ತಂಗೆ. ನಾವು ಲಿಸನ್ ಟು ಎ ಪೋಯಮ್ ವೇರ್ ದ ಸೈಲರ್ಸ್ ಫೇಸ್ ಎ ಗ್ರೇಟ್ ಪೆರಿಲ್. ಇಲ್ಲಿ ಸೈಲರ್ಗಳು ನಾವಿಕರು ಬರುವಂತ ಒಂದು ಭಯಾನಕವಾಗಿರ್ತಕ್ಕಂತಹ ಕೆಲವೊಂದು ಘಟನೆಗಳನ್ನ ಅನುಭವಿಸ್ತಾರೆ, ಸಂಕಷ್ಟಗಳನ್ನ ಎದುರಿಸ್ತಾರೆ, ಎಷ್ಟೋ ಪ್ರಾಣಾಪಾಯದಿಂದ ಪಾರಾಗ್ತಾರೆ ಅನ್ನುವಂತ ಒಂದು ಕಥೆ ಇದು. ಸೀ ವೆದರ್ ಸಮನ್ ವಿಲ್ ಕಮ್ ಟು ದೇರ್ ರೆಸ್ಕ್ಯೂ ಆರ್ ನಾಟ್. ಹಾಗಾದ್ರೆ ಅವರೇನು ಬಂದು ಕಾಪಾಡಿದ್ರ ಅಥವಾ ಕಾಪಾಡ್ಲಿಲ್ವಾ, ಇಡದ ಅಪಾಯ. ಏನಿದು ಕಥೆ ಅಂತಂದ್ರೆ ನೋಡಿ, ಗ್ರೀಕರ ಸ್ಪೇನ್ ದೇಶದ ರಾಣಿ ಏನ್ ಮಾಡ್ತಾಳೆ, ಈ ಕೊಲಂಬಸ್ನ ನಾಯಕತ್ವದಲ್ಲಿ ಅವ್ರ ಜೊತೆಗೆ ಒಂದು ಎಲ್ಲಾರು ಹತ್ತಾರು ಸೈಲರ್ ನಾವಿಕರನ್ನ ಏನ್ ಮಾಡ್ತಾರೆ, ಕಳಿಸ್ತಾರೆ. ಏನಕ್ಕೆ ಕಳಿಸ್ತಾರೆ ಅಂತಂದ್ರೆ, ಯಾವುದಾದ್ರೂ ಬೇರೆ ದೇಶದ ಸಂಪತ್ತನ್ನ ಬೇರೆ ದೇಶ ಇದೆಯೋ ಇಲ್ವೋ ಅಂತ, ಬೇರೆ ಕಡೆ ಯಾವುದಾದ್ರೂ ಭೂಮಂಡಲ ಇದೆಯಾ, ಅಲ್ಲೇನಾದ್ರೂ ಸಂಪತ್ತು ಇದೆಯಾ, ಏನಿದೆ ಏನಿಲ್ಲ ಅಂತಕ್ಕಂಥ ಸರ್ಚಿಂಗ್ ಅಲ್ಲಿ ಹೋಗ್ತಾರೆ. ಯಾರು ಕೊಲಂಬಸ್ಸರ ನಾಯಕದಲ್ಲಿ ಸೈಲೆನ್ಸ್ಗಳು ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತೆ, ಒಂದು ಬಿರುಗಾಳಿ ಆಟ ಬರುತ್ತೆ. ಅಂದರೆ ಚಂಡಮಾರುತ, ಸಾಮಾನ್ಯವಾಗಿ ಭೂಕಂಪ ಅನ್ನುವಂಥದ್ದು ಕೇವಲ ನಾವು ಇಲ್ಲಿ ಭೂಮಿಯ ಮೇಲೆ ಸಂಭವಿಸ್ತು, ನೀರಲ್ಲೆಲ್ಲ ಸಂಭವಿಸ್ತು ಭೂಮಿಯಲ್ಲಿ, ಅಂದರೆ ಆ ಬಂಡೆ ಅಥವಾ ಭೂಮಿಯ ಮೇಲೇ ನೀರಿರತಕ್ಕಂಥದ್ದು. ಸೊ ಹಾಗಾಗಿ ಕೆಳಗಡೆ ನಡುಕು ಉಂಟಾದಾಗ ಏನಾಗುತ್ತೆ, ಚಂಡಮಾರುತ ಅಥವಾ ಸುಂಟರಗಾಳಿ ಬಿರುಗಾಳಿ ಅಂತ ಹೇಳ್ತಾ ನೋಡಿ. ಸೊ ಏನಾಗುತ್ತೆ, ವಾತಾವರಣದಲ್ಲಿ ವೈಪರೀತ್ಯ ಉಂಟಾಗುತ್ತೆ. ಆ ವೈಪರೀತ್ಯ ಉಂಟಾದಾಗ ನಮಗೆ ಭಯ ಉಂಟಾಗುತ್ತೆ. ಭಯ ಯಾಕೆ ಬಂತಪ್ಪ ಅಂದ್ರೆ, ಎಲ್ಲಿ ಹೋಗ್ಬಿಡ್ತೀನಿ, ಎಲ್ಲಿ ಸಾಯ್ತೀನಿ, ಎಲ್ಲಿ ಮುಳುಗ್ತೀನಿ ಅನ್ನೋದು. ಸೊ ಹಾಗೆ ಮಧ್ಯರಾತ್ರಿಯಲ್ಲಿ ಸಮುದ್ರದ ಮೇಲೆ ಹಡಗಿನಲ್ಲಿ ತುಂಬ ಕಗ್ಗತ್ತಲು, ಮೀನ್ಸ್ ಅಮಾವಾಸ್ಯೆ ಅಂತಹ ಸಮಯದಲ್ಲಿ ಜೋರಾಗಿ ಬೀಸುವಂತಹ ಗಾಳಿ, ಎಲ್ಲಿ ಮುಳುಗ್ತೀವಿ ಅನ್ನೋ ಒಂದು ಆತಂಕ, ಸೇರ್ತೀವೋ ಇಲ್ಲೋ ಅನ್ನೋ ಒಂದು ಆತಂಕ, ಅಯ್ಯೋ ನಾವು ಒಂದ್ಕಡೆ ಪ್ಲೇಸ್ಗೆ ಹೋಗ್ತಾ ಆಗ್ತಿಲ್ವಲ್ಲ, ಹೇಗಿದೆಯೇ, ಯಾವುದೋ ಭೂಮಿನೇ ಸಿಗ್ತಾ ಇಲ್ಲ ನಮ್ಮ ವಯಜಲ್ಲಿ ನಮ್ಮ ನೌಕಾಯಾನದಲ್ಲಿ ಅನ್ನುವಂತಹ ಒಂದು ಗಾಬರಿ ಆದಾಗ ಏನಾಗ್ತೀವಿ, ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ಇನ್ನು ಕೆಲವರು ಭಯ ಬಿದ್ದೆ ಸತ್ತೋಗ್ಬಿಡ್ತಾರೆ, ಇನ್ನು ಕೆಲವರು ಎಲ್ಲೇ ಸತ್ತೆ ಹೋಗ್ತೀವಿ ಅಂತಂದ್ಬಿಟ್ಟು ಜಂಪ್ ಮಾಡಿ ಎಲ್ಲ ಈಜ್ಕೊಂಡು ಹೋಗೋಣ ಅಂತ ಕೆಲವರು ಸಹಾಯ ಮಾಡ್ತಾರೆ. ಆದರೆ ಅಂಥ ಟೈಮಲ್ಲಿ ನಮ್ಗೆ ಏನಿರಬೇಕು, ಧೈರ್ಯ ಇರಬೇಕು. ಏನು ಆ ಧೈರ್ಯ, ಧೈರ್ಯ ಆಗಿರಬೇಕು ಅಂದರೆ ಯಾರನ್ನು ನೆಚ್ಕೊಂಡು ಹೋಗಿರ್ತಾರೋ ಸೇಲರ್ಗಳು, ಸೊ ಆ ವ್ಯಕ್ತಿ ಅಂದರೆ ನಾಯಕ, ಆಸ್ ಈಸ್ ದ ಲೀಡರ್ ಸೊ ಇಸ್ ದ ಫಾಲೋಯರ್. ಲೀಡರ್ ಹೆಂಗಿರ್ತಾನೋ ಅವನನ್ನು ಫಾಲೋ ಮಾಡ್ತಕ್ಕಂಥವ್ರು ಕೂಡ ಹಾಗೆ ಇರ್ತಾರೆ. ಹಾಗಾದರೆ ನೋಡೋಣ, ಲೆಟಸ್ ಸೀ ದ ಪಯಂ, ಹೇಗೆ ಅವರಲ್ಲಿ ಧೈರ್ಯ ಇತ್ತು ಇಲ್ವೋ, ಏನು ಸಮಸ್ಯೆಗಳು ಅಥವಾ ಇಂತಹ ಒಂದು ಅನಾಹುತಗಳನ್ನು ಎದುರಿಸ್ತಾರೆ ಅಂತ. ವಿ ವಾರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೌಲ್ ವುಡ್ ಡೇರ್ ಟು ಸ್ಲೀಪ್. ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಅಂಡ್ ಎ ಸ್ಟಾರ್ಮ್ ವಾಸ್ ಆನ್ ದ ಡೀಪ್. ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶಾಟರ್ಡ್ ಬೈ ದ ಬ್ಲಾಸ್ಟ್ ಅಂಡ್ ಟು ಹಿಯರ್ ದ ರ್ಯಾಟಲಿಂಗ್ ಟ್ರಂಪೆಟ್, ಥಂಡರ್ ಕಟ್ ಅವೇ ದ ಮಾಸ್ಟ್. ಸೊ ವಿ ಶಟ್ಟರ್ ದ ಇನ್ ಸೈಲೆನ್ಸ್ ಫಾರ್ ದ ಶೌಟೆಸ್ಟ್ ಸ್ಟೌಟೆಸ್ಟ್ ಹೆಲ್ಡ್ ಇನ್ ದಿಸ್ ಬ್ರೀತ್. ವೈಲ್ ದ ಹಂಗ್ರಿ ಸೀ ವಾಸ್ ರೋರಿಂಗ್ ಅಂಡ್ ದ ಬ್ರೇಕರ್ಸ್ ಟಾಕ್ಡ್ ವಿತ್ ಡೆತ್, ಆಸ್ ದಸ್ ವಿ ಸ್ಯಾಟ್ ಇನ್ ಡಾರ್ಕ್ನೆಸ್, ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್ಸ್, ವಿ ಆರ್ ಲಾಸ್ಟ್ ದಿ ಕ್ಯಾಪ್ಟನ್ ಶೌಟೆಡ್ ಆಸ್ ಹಿ ಸ್ಟ್ಯಾಗರ್ಡ್ ಡೌನ್ ದ ಸ್ಟೇರ್ಸ್, ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್ ಆಸ್ ಶಿ ಟುಕ್ ಹಿಸ್ ಐಸಿ ಹ್ಯಾಂಡ್, ಇಸ್ ಇಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ದ ಸೇಮ್ ಆನ್ ಆನ್ ದಿ ಲ್ಯಾಂಡ್. Then we kissed the little maiden and we spake in better cheer and we anchored safe in harbor when the moon was shining clear. We were crowded in the cabin. We refers to who? We are really, now on the area. We were crowded in the cabin. Cabin. A private room in a ship. Alva, the hadaginalli iruvantaha ondu pratyekavadantaha ಒಂದು ಕೊಠಡಿ. ಆ ಕೊಠಡಿಯಲ್ಲಿ ನಾವೇನಾಗಿದ್ವಿ, ಕ್ರೌಡೆಡ್, ಕ್ರೌಡ್ ಅಂದ್ರೇನು, ತುಂಬಿಕೊಂಡಿದ್ವಿ. ನಾವು ಅಂದರೆ ಯಾರಿಗೆ ಅಂದರೆ ಸೈಲರ್ಸ್, ಒನ್ ಹೂ ಸೈಲ್ ಆನ್ ದಿ ಸೀಸ್, ಒನ್ ಹೂ ಸೈಲ್ ಇನ್ ದಿ ಸೀಸ್ ಅಂದರೆ ಸಮುದ್ರದಲ್ಲಿ ಯಾರು ಸೈಲಿಂಗ್ ಮಾಡ್ತಾರೋ, ನೌಕಾಯಾನವನ್ನು ಮಾಡ್ತಾರೋರಿಗೆ ಅಂತ ಕರಿತೀವಿ ಸೈಲರ್ಸ್, ಒನ್ ಹೂ ಟ್ರಾವೆಲ್ ಇನ್ ದಿ ಸೀ ಅಂತ, ಸಮುದ್ರದಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ. ನಾಟ್ ಎ ಸೌಲ್ ವುಡ್ ಡೇರ್ ಟು ಸ್ಲೀಪ್,
ನಾಟ್ ಎ ಸೌಲ್ ಯಾವೊಂದು ಆತ್ಮಗಳು ಅಥವಾ ಯಾವೊಬ್ಬ ವ್ಯಕ್ತಿಯು ಕೂಡ ವುಡ್ ಡೇರ್ ಟು ಸ್ಲೀಪ್ ಮಲಗೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ನಿದ್ದೆ ಬರ್ತಿಲ್ಲ ಯಾವುದಾದ್ರೂ ಒಂದು ದೆವ್ವದ ಕಥೆಯನ್ನು ಅಥವಾ ದೆವ್ವದ ಚಿತ್ರ ಏನೋ ಚಿತ್ರವನ್ನು ಅಥವಾ ದೆವ್ವದ ಒಂದು ಇನ್ಸಿಡೆಂಟನ್ನು ಕೇಳಿ ಅಥವಾ ಫಿಲಮನ್ನು ನೋಡಿ ನೀವು ಎದ್ದು ನಿದ್ದೆ ಜಾಗಬಿಡ್ತೀರಾ ಇಲ್ಲ ಅದೇ ಗುಂಗಲ್ಲಿ ಇರ್ತೀರ ಹಂಗೆ ಆ ಗುಂಗನ್ನು ಕ್ರಿಯೇಟ್ ಮಾಡ್ತಾ ಇದೆ ವಾತಾವರಣ ವಿ ವರ್ ಕ್ರೌಡೆಡ್ ಇನ್ ದಿ ಕ್ಯಾಬ್ ಎಲ್ಲ ಒಂದು ಪ್ರೈವೇಟ್ ರೂಮಲ್ಲಿ ಸೇರ್ಕೊಂಡಿದ್ದೀವಿ ಶಿಪ್ಪಲ್ಲಿ ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್ ಯಾವೊಂದು ಜೀವಗಳು ಯಾವೊಂದು ಆತ್ಮಗಳು ಕೂಡ ಮಲಗೋಕೆ ಇಷ್ಟಪಡ್ತಾ ಇಲ್ಲ ಯಾಕಂದರೆ ಇಟ್ ವಾಸ್ ಮಿಡ್ ನೈಟ್ ಆನ್ ದ ವಾಟರ್ಸ್ ಅದರಲ್ಲೂ ಕೂಡ ಮಧ್ಯರಾತ್ರಿ ಮಧ್ಯರಾತ್ರಿಯಲ್ಲಿ ನಮ್ಮ ಮನೆ ಒಳಗಡೆ ತಗೊಂಡು ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತೀನಿ ಎಲ್ಲಿ ಮಿಡ್ ನೈಟಲ್ಲಿ ಎಲ್ಲಿ ನಿದ್ದೆ ಬರ್ತಿಲ್ಲ ಅಂತಂದರೆ ಆನ್ ದಿ ಸೀ ಸಮುದ್ರದ ಮೇಲೆ ಚಳಿಯಲ್ಲಿ ಯಾವ ನಿದ್ದೆ ಬರ್ತಿಲ್ಲ ಅಂಡ್ ಎ ಸ್ಟಾರ್ ವಾಸ್ ಆನ್ ದ ಡೀಪ್ ಅದರಲ್ಲೂ ಸ್ಟಾರ್ ಬಿರುಗಾಳಿ ಏನಾಗ್ತಾ ಇದೆ ತುಂಬ ಡೀಪ್ ಆಗಿದೆ ಹೆಚ್ಚು ಹೆಚ್ಚು ಬರ್ತಾ ಇದೆ ಇಡೀ ಹಡಗೆ ಅಲ್ಲಾಡ್ತಾ ಇದೆ ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಅದರಲ್ಲೂ ಕೂಡ ತುಂಬ ಭಯ ಆಗುತ್ತೆ ನಾವು ಸಮುದ್ರದ ಮೇಲೆ ನಾವು ನೌಕಾಯನವನ್ನು ಮಾಡಬೇಕಂದ್ರೆ ಕೆಲವೊಂದು ಸೀಸನ್ಗಳನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ ಅದರಲ್ಲೂ ಚಳಿಗಾಲದಲ್ಲಿ ಹೋಗೋದು ಇನ್ನೂ ಕಷ್ಟ ವಿಂಟರಲ್ಲಿ ಮಧ್ಯರಾತ್ರಿ ಅಂದಾಗ ತುಂಬ ಹೆವಿ ಏನಾಗಿದೆ ಅಲೆಗಳ ಅಪ್ಪರ ಜಾಸ್ತಿ ಇರುತ್ತೆ ಅಲೆಗಳ ಅಪ್ಪರ ಜಾಸ್ತಿ ಇರುತ್ತೆ ಇಟ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶಾಟರ್ಡ್ ಬೈ ದಿ ಬ್ಲಾಸ್ಟ್ ಆ ಒಂದು ಇದಕ್ಕೆ ಏನಾಗ್ತಾ ಇದೆ ಆ ಬಿರುಗಾಳಿಗೆ ನಾವು ಆ ಒಂದು ಚಳಿಗೆ ನಾವು ನಡುಗ್ತಾ ಇಲ್ಲ ನಮ್ಮನ್ನು ನಡುಗಿಸ್ತಾ ಇದೆ ಯಾವುದು ಅಂತಂದರೆ ಈ ಶಿಪ್ ಬಂದು ಅಲೆಗಳಾಗಿರ್ಬೋದು ಅಥವಾ ಗಾಳಿಯಾಗಿರ್ಬೋದು ಬಡಿತಾ ಇದೆ ಅಂಡ್ ಟು ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಪೇಟ್ ಅಂಡ್ ಟು ಹಿಯರ್ ದ ರ್ಯಾಟ್ಲಿಂಗ್ ಟ್ರಂಪೇಟ್ ಥಂಡರ್ ಕಟ್ ಅವೇ ದ ಮಾಸ್ಟ್ ಜೋರಾಗಿ ಆ ಗಾಳಿ ಬಂದು ಬಡಿತಿದೆಯಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತಪ್ಪ ಅಂತಂದ್ರೆ ಕ್ಲಿಯರ್ ಕೇಳಿಸ್ಕೊಳ್ತಿ ರ್ಯಾಟ್ಲಿಂಗ್ ಟ್ರಂಪೇಟ್ ಅಂದ್ರೆ ಶೇಕ್ ಆಗ್ತಕ್ಕಂತಹ ಅಥವಾ ಏನು ವಯಲೆಂಟ್ ಸ್ಟಾರ್ಮ್ ಟ್ರಂಪಿಕ್ ಟೆಂಪೆಸ್ಟ್ ಅಂತ ಒಂದು ವಯಲೆಂಟ್ ಸ್ಟಾರ್ಮ್ ಇದೆಯಲ್ಲ ಅದೇನು ಮಾಡ್ತಾ ಇದೆ ನಮ್ಮನ್ನ ಅಲ್ಲಾಡಿಸ್ತಾ ಇದೆ ರ್ಯಾಟ್ಲಿಂಗ್ ಟ್ರಂಪೇಟ್ ಟು ಮೇಕ್ ವಾಟ್ ವಿ ಕಾಲ್ ಟು ಮೇಕ್ ಅ ಶಾರ್ಪ್ ನೈಸ್ ಏನು ಟು ಮೇಕ್ ಅ ಶಾರ್ಪ್ ನೈಸ್ ಅಂದರೆ ನಿಧಾನಕ್ಕೆ ಏನಾಗುತ್ತೆ ಸೌಂದರ್ಯ ಶುರುವಾಗುತ್ತೆ ಅಂದರೆ ಸೀಳಿಕೆ ಉಂಟಾಗ್ತಿರುತ್ತೆ ಯಾವುದರಲ್ಲಿ ಬೋಟ್ ಒಳಗಡೆ ಥಂಡರ್ ಕಟ್ ಅವೇ ದ ಮಾಸ್ಟ್ ಆ ಸೌಂಡ್ ಜೋರಾಗಿ ಬಿರುಗಾಳಿ ಬರ್ತಾ ಇದೆಯಲ್ಲ ಹೇ ಥಂಡರ್ ಕಟ್ ಅವೇ ದ ಮಾಸ್ಟ್ ಹೋಗ್ರಿ ಎಲ್ಲಿ ಆ ಬೋಟಲ್ಲಿ ಮೇಲ್ಗಳಿರ್ತಕ್ಕಂಥ ಘಟಸ್ತಂಭವನ್ನು ಏನು ಮಾಡ್ಬೇಕು ನೀವು ಕಟ್ ಮಾಡಿ ಘಟಸ್ತಂಭನ ಘಟಸ್ತಂಭನ ಏನು ಈ ಶೇಪಲ್ಲಿ ಇರುತ್ತೆ ಹಿಂಗೆ ಇದು ಹಡಗು ಆದರೆ ಘಟಸ್ತಂಭಗಳು ಹೇಗಿರುತ್ತೆ ಹೇಗೆ ದೀಪಕ್ಕೆ ಬೆಂಕಿ ಏನು ಉರಿ ಒಂದು ಆ ದೀಪದ ಒಂದು ಬಟ್ಟಲ ಮೇಲೆ ಅದಕ್ಕೆ ಮುಂದೆಗಡೆ ಇರುತ್ತಲ್ಲ ಆ ಲೈಟ್ ಅಥವಾ ಒಂದು ಉರಿತಿರುತ್ತಲ್ಲ ಆ ಭಾಗ ಅಂದರೆ ಅದು ಘಟಸ್ತಂಭ ಅಂದ್ರೇನು ಒಂದು ಹಡಗಿನ ಮೇಲ್ಭಾಗದವರೆಗೂ ಕಟ್ಟಿರ್ತಕ್ಕಂಥ ಒಂದು ಒಂದು ಏನದು ಒಂದು ಫ್ಲಾಗ್ ಲೈಟ್ ಇರುತ್ತಲ್ಲ So we shuddered there in silence for the stoutest held his breath while the hungry sea was roaring and the breakers stopped with death. As thus we sat in darkness, each one busy with his prayers, we are lost, the captain shouted as he staggered down the stairs. So we shuddered there in silence. So how long have we been here? Shuddered, nadukta idvi. Shuddered means to shake in silence and entang nadukta idvi. For the stoutest held his breath. ಏನಾಗಿದೆ ನಮ್ಮ ಧೈರ್ಯ ಅಂತಕ್ಕಂಥದ್ದು ಹಿಡಿದಿಟ್ಕೊಂಡಿದ್ವಿ ನಮ್ಮ ಧೈರ್ಯನ ಹಿಡಿದಿಟ್ಕೊಂಡಿದ್ವಿ ಇನ್ನು ಧೈರ್ಯ ಕಳ್ಕೊಂಬಿಟ್ಟರೆ ಸತ್ತ ಹೊಡ್ತಾರೆ ಧೈರ್ಯನ ಹಿಡಿದಿರ್ತೀವಿ ವಿ ಹ್ಯಾವ್ ಹೋಲ್ಡ್ ಆಫ್ ಅವರ್ ಬ್ರೇಡ್ ಮೀನ್ಸ್ ಸ್ಟೌಟೆಸ್ಟ್ ಹೆಲ್ಡ್ ಹಿಸ್ ಬ್ರೆತ್ ವೈಲ್ ದ ಹಂಗ್ರಿ ಸೀ ವಾಸ್ ರೋರಿಂಗ್ ಆ ಹಸಿವಿನಿಂದ ಕೂಡಿದೆ ಆ ಸಮುದ್ರ ಆ ಬಾಯಿ ತರ್ಕೊಂಡಂಥ ಅಲೆಗಳ ರೂಪದಲ್ಲಿ ಬಾಯಿ ತರ್ಕೊಂಡು ಜೋರಾಗಿ ರೋರಿಂಗ್ ಗರ್ಜಿಸ್ತಾ ಇದೆ ಒಂದು ಬಂದು ಬಡಿತಾ ಇದೆ ಅಂಡ್ ದ ಬ್ರೇಕರ್ಸ್ ಸ್ಟಾಕ್ಡ್ ವಿತ್ ಡೆತ್ ಆ ಅಲೆಗಳು ಏನು ಮಾಡ್ತಿದ್ದಾವೆ ಸಾವಿನ ಜೊತೆಗೆ ಮಾತಾಡ್ತಾರವೆ ಅಲೆಗಳು ಏನು ಮಾಡ್ತಿರೋದು ಸ್ಟಾಕ್ಡ್ ವಿತ್ ಡೆತ್ ಆ ಸಾವಿನ ಜೊತೆಗೆ ಮಾತಾಡ್ತಾ ಇದ್ದಾವೆ ಈ ತಿಂಗಳ ಆಗ್ತಿಲ್ಲ ಯಾವಾಗಿವನು ಒಳಗೆ ಹಾಕೋವನೆ ಎಲ್ಲ ಸಮುದ್ರ ಅಲೆಗಳಲ್ಲಿ ಅಲೆಗಳು ಏನಾಗುತ್ತಾರೆ ಬಾಯಿ ತಪ್ಪಣಂಗೆ ಒಂದ್ಸರಿ ಹಿಂಗೆ ಬಂದು ಹಿಂಗೆ ಬಿಟ್ಟು ಅಂದರೆ ಹೋಗ್ಬಿಡ್ವಿ ನಾವು ಸೊ ಅವಾಗ ಏನನ್ನಿಸ್ತು ಆಸ್ ದಸ್ ವಿ ಸ್ಯಾಟ್ ಇನ್ ಡಾರ್ಕ್ನೆಸ್ ನಾವು ಕತ್ತಲಲ್ಲಿ ಕುತ್ಕೊಂಡಿದ್ವಿ
ಕತ್ತಲಲ್ಲಿ ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್ಸ್ ಪ್ರತಿಯೊಬ್ಬರು ಕೂಡ ಪ್ರೇಯರ್ ಅಲ್ಲಿ ಬಿಸಿ ಆಗಿದ್ದಾರೆ ವಿ ಆರ್ ಲಾಸ್ಟ್ ದಿ ಕ್ಯಾಪ್ಟನ್ ಶೌಟೆಡ್ ನಾವು ಕಳೆದೋದ್ವಿ ಅಂತ ಏನ್ ಮಾಡ್ತಾನೆ ಕ್ಯಾಪ್ಟನ್ ಹೇಳ್ಬಿಡ್ತಾರೆ ಅಲ್ವಾ ಮನೆ ಯಜಮಾನ್ರೆ ಅಳ್ತ ಕುತ್ಕೊಂಡಾಗ ಇನ್ನುಳಿದ್ರೆ ಏನ್ ಮಾಡ್ತಾರೆ ಅಳ್ತಾರೆ ಯಾಕಂದ್ರೆ ಅವರೇ ಧೈರ್ಯ ತಗೊಂಡವ್ರು ಅವರೇ ಧೈರ್ಯ ಕಳ್ಕೊಂಡಿದ್ದಾರೆ ಅಂದ್ರೆ ನಮ್ದೇನ್ ನಡೆಯುತ್ತೆ ನಮಗೂ ಆ ಫೀಲ್ ಬಂದು ಹಾಗಾಗಿ ಅವನು ಹೇಳ್ತಾನೆ ಈಚ್ ಒನ್ ಬಿಸಿ ವಿತ್ ಹಿಸ್ ಪ್ರೇಯರ್ಸ್ ವಿ ಆರ್ ಲಾಸ್ಟ್ ದಿ ಕ್ಯಾಪ್ಟನ್ ಶೌಟೆಡ್ ಕ್ಯಾಪ್ಟನ್ ಏನ್ ಮಾಡ್ತಾರೆ ನಾವು ಕಳ್ದೋದ್ವಿ ಅಂತ ಹೇಳ್ತಾನೆ ಆಸ್ ಈ ಸ್ಟ್ಯಾಗರ್ ಡೌನ್ ದ ಸ್ಟೇಜ್ ಏನೋ ಮ್ಯಾಲಿಂದ ಕೆಳಗಡೆ ಬಂದು ನಾವು ಕಳ್ದೋಗ್ಬಿಟ್ವಿ ಯಾಕಂದ್ರೆ ಅವನೇ ಪಾಪ ಕಾಯ್ತಿರೋದು ಒಳಗೆಲ್ಲ ಎಲ್ಲರೂ ರೂಮ್ ನಲ್ಲಿ ಇದ್ದಾರೆ ಕೊಲಂಬಸ್ ಅಲ್ಲಿದ್ದಾರೆ ಮೇಲ್ಗಡೆ ಇದ್ದಾನೆ ಮೇಲಿದ್ದಿರ್ತಕ್ಕಂಥ ಮೇಲಿಂದ ಕೆಳಗೆ ಬಂದು ವಿ ಆರ್ ಲಾಸ್ಟ್ ನಾವು ಕಳ್ದೋಗ್ತೀವಿ ಆಸ್ ಸ್ಟ್ಯಾಗರ್ ಡೌನ್ ದ ಸ್ಟೇಸ್ ಅಲ್ಲಿಂದ ಯಾಕಂದ್ರೆ ಸ್ಟ್ಯಾಗರ್ ಮೀನ್ಸ್ ಅಸ್ಥಿರತೆ ಅಸ್ಥಿರತೆ ಅಂದರೆ ಒಂದೇ ಕಡೆ ನಿಂದ ಪಾತ್ರ ಏನು ಮಾಡ್ತಾನೆ ಅವನಲ್ಲಿ ಬಂದು ಇಳ್ಕೊಂಡು ಸ್ಟೇಜಲ್ಲಿ ಬಂದು ಹೇಳ್ತಾನೆ ಬಟ್ ಹಿಸ್ ಲಿಟಲ್ ಡಾಟರ್ ವಿಸ್ಪರ್ಡ್ ಆದರೆ ಅವನ ಪುಟ್ಟ ಮಗು ಏನು ಮಾಡ್ತಿದೆ ವಿಸ್ಪರ್ಡ್ ಅದಕ್ಕೆ ಬಿಸುಗುಡ್ತ ಹೇಳ್ತಾರೆ ಆಸ್ ಟುಕ್ ಹಿಸ್ ಐಸ್ ಹ್ಯಾಂಡ್ ಅವನ ಕೈಯನ್ನು ಹಿಡ್ಕೊಂಡು ತಣ್ಣಗಾಗಿದೆ ಅವನ ಕೈ ತಣ್ಣಿರ್ತಕ್ಕಂಥ ಕೈ ಅಂದರೆ ಸಾಮಾನ್ಯವಾಗಿ ಸತ್ತರ್ ಬಾಡಿ ಹೆಂಗಿರುತ್ತಂದ್ರೆ ತಣ್ಣಗಿರುತ್ತೆ ಅಂದರೆ ಅವನಲ್ಲಿ ಉಸಿರಾಡುವಂತಹ ಜೀವಿಸುವಂತಹ ಒಂದು ಬಿಸಿ ಹೊರಟೋಗಿದೆ ಅಂತ ಹೊರಟೋಗಿದೆ ಅಂದರೆ ಸತ್ತಿದ್ದಾನೆ ಅಂತ ಸೊ ಹಾಗೆ ಆದರೆ ಅವನ ಕೈಗಳು ತಣ್ಣಗಿದ್ದಾವೆ ಶಿ ಟುಕ್ ಹಿಸ್ ಐಸ್ ಹ್ಯಾಂಡ್ ಅವನ ತಣ್ಣದಾಗಿರ್ತಕ್ಕಂಥ ಕೈಯನ್ನು ಹಿಡ್ಕೊಂಡು ಇಸ್ ಇಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ಸೇಮ್ ಆಸ್ ಅನ್ ದಿ ಲ್ಯಾಂಡ್ ಇಸ್ ಇಟ್ ಗಾಡ್ ಅಪಾನ್ ದ ಓಷನ್ ಅಪ್ಪಾಜಿ ಸಮುದ್ರದ ಮೇಲೆ ಸಮುದ್ರದಲ್ಲಿ ಭಗವಂತ ಇಲ್ವಾ ಜಸ್ಟ್ ಸೇಮ್ ಆಸ್ ಅನ್ ದಿ ಲ್ಯಾಂಡ್ ಹೆಂಗೆ ಭೂಮಿಯ ಮೇಲೆ ನಾವು ಭೂತಪ್ಪ ಕರಿಯಪ್ಪ ಮಾರಮ್ಮ ಅಂಥ ದೇವರು ಇಂಥ ದೇವರು ಅಂತ ಇರೋ ಬರೋ ಸಾವಿರಾರು ದೇವರುಗಳನ್ನ ನಾವು ಇಟ್ಕೊಂಡಿದ್ವಲ್ಲ ಹಾಗೆ ಭೂಮಿಯ ಮೇಲೆ ದೇವ್ರು ಇದ್ದಂಗೆ ಯಾಕೆ ಸಮುದ್ರದ ಮೇಲೆ ಇಲ್ವಾ ಅಂತ ಕೇಳಿದ್ರು ಇಸ್ ಇಟ್ ಗಾಡ್ ಅಪಾನ್ ದ ಓಷನ್ ಆಸ್ ಇಟ್ ದಿ ಸೇಮ್ ಆಸ್ ಅನ್ ದಿ ಲ್ಯಾಂಡ್ ದೆನ್ ವಿ ಕಿಸ್ ದ ಲಿಟಲ್ ಮೇಡ್ ಅಂಡ್ ವಿ ಸ್ಪೇಕ್ ಇನ್ ಬೆಟರ್ ಚಿಯರ್ ಅಂಡ್ ವಿ ಆಂಕರ್ಡ್ ಸೇಫ್ ಇನ್ ಹಾರ್ಬರ್ ವೆನ್ ದ ಮಾನ್ ವಾಸ್ ಸ್ಟ್ರೈಕಿಂಗ್ ಹೇಳ್ತಾಳೆ ಅವಳು ನೋಡಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಯಾಕಂದ್ರೆ ನಿಮಗೆ ನೆಕ್ಸ್ಟ್ ಅಕ್ಷರು ಕೇಳ್ತಾನೆ ಇಸ್ ಇಟ್ ಗಾಡ್ ಅಪಾನ್ ದ ಓಷನ್ ಹೂ ಸೆಡ್ ದಿಸ್ ವರ್ಡ್ ದೀಸ್ ವರ್ಡ್ ಸೆಡ್ ಬೈ ಕೊಲಂಬಸ್ ಡಾಟರ್ ಇಸ್ ಇಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ದ ಸೇಮ್ ಆಸ್ ಆನ್ ದಿ ಲ್ಯಾಂಡ್ ಭೂಮಿಯ ಮೇಲೆ ಇದ್ದಂಗೆ ಸಮುದ್ರದ ಮೇಲೆ ಭಗವಂತ ಇಲ್ವಾ ಅಪ್ಪಾಜಿ ಅಂತ ಹೇಳಿದ ತಕ್ಷಣ ದೆನ್ ವಿ ಕಿಸ್ ಇಡದಲ್ಲಿ ತಿಂಬೇಣ ಅಲ್ಲಿರ್ತಕ್ಕಂಥ ಸೇಗರ್ ಕಪ ಪುಟ್ಟ ತುಂಬ ಸುಂದರವಾಗಿರ್ತಕ್ಕಂತಹ ಕೊಲಂಬಸ್ನ ಮಗಳನ್ನು ಏನು ಮಾಡ್ತಾರೆ ಮಾಡ್ತಾರೆ ಕಿಸ್ ಮಾಡಿ ಮುಟ್ಕೊಡ್ತಾರೆ ಆ್ಯಂಡ್ ವಿ ಸ್ಪೀಕ್ ಇನ್ ಬೆಟರ್ ಚಿಯರ್ ಆ್ಯಂಡ್ ವಿ ಆಂಕರ್ ಸೇಫ್ ಇನ್ ಹಾರ್ಬರ್ ವೆನ್ ದ ಮಾನ್ ವಾಸ್ ಶೈನಿಂಗ್ ಕ್ಲಿಯರ್ ಆ್ಯಂಡ್ ವಿ ಸ್ಪೀಕ್ ಇನ್ ಬೆಟರ್ ಚಿಯರ್ ತುಂಬ ಸಂತೋಷದಿಂದ ಹೌದು ಆ ಮಗುವಿಗೆ ಎಷ್ಟು ಧೈರ್ಯ ನಮಗಿಲ್ವಲ್ಲ ಅವಾಗೇನು ಮಾಡ್ತಾರೆ ಇವರು ಇವರೆಲ್ಲರೂ ಕೂಡ ಒಂದು ಧೈರ್ಯ ತಗೊಳ್ತಾರೆ ಇನ್ಸ್ಪೈರ್ ಆಗ್ತಾಳೆ ಅವಳು ಅವರಿಗೆ ಆ್ಯಂಡ್ ವಿ ಆಂಕರ್ ಸೇಫ್ ಇನ್ ಹಾರ್ಬರ್ ವೆನ್ ದ ಮಾನ್ ವಾಸ್ ಶೈನಿಂಗ್ ಕ್ಲಿಯರ್ ಆ ಧೈರ್ಯ ಇದ್ದಕ್ಕೆ ಬದುಕೊಂಡ್ರು ಧೈರ್ಯ ಏನೇನಂದರೆ ಅದರಲ್ಲೇ ಸಾಯರು ಆ ಹಡಗು ಮುಳುಗೋದಕ್ಕಿಂತ ಮುಂಚೆನೇ ಅವರ ಸತ್ತವರು ಆಗ ಹಡಗು ಕೂಡ ಮುಳುಗಲಿಲ್ಲ ಬೆಳಗಾಗುವಷ್ಟರಲ್ಲಿ ಸೀದ ಬಂದು ಎಲ್ಲಿ ಸೇರಿದೆ ಬಂದು ಆ ಒಂದು ದಡದ ಮೇಲೆ ಸೇರಿದೆ ಅವನ ಹಡಗು ಎಸ್ ಥ್ಯಾಂಕ್ ಯು ವೆರಿ ಮಚ್ ಹತ್ತನೇ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಇನ್ನು ನೋಟ್ಸ್ ಮೇಕ್ ಇದು ಸಮರೈಸೇಷನ್ ಫೋಮ್ ಆಫ್ಸಿಗೆ ಇರೋದಿತ್ತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸಮರೈಸೇಷನ್ ಕೊಡ್ಬೋದಿಲ್ಲ ಅಂದರೆ ಜಾಸ್ತಿ ಇದರಲ್ಲಿ ಕೇಳ್ತಕ್ಕಂಥವು ಫಿಗರ್ ಆಫ್ ಸ್ಪೀಚ್ ಕೂಡ ಕೇಳ್ತಾನೆ ಫಿಗರ್ ಆಫ್ ಸ್ಪೀಚ್ ಪರ್ಸನಿಫಿಕೇಷನ್ ಬರುತ್ತೆ ಸೈನಿಕ್ ಡೋಚ್ ಬರುತ್ತೆ ದೆನ್ ಆಲಿಟ್ರೇಷನ್ ಕೂಡ ಇರುತ್ತೆ ಸೊ ಈ ಕಡೆ ಗಮನ ಕೊಡಿ ಮುಂದಿನ ತರಗತಿ ನಾನು ಇದನ್ನು ಫಿಗರ್ ಆಫ್ ಸ್ಪೀಚ್ ಮತ್ತು ಟೂ ಮಾರ್ಕ್ಸ್ ಮತ್ತು ತ್ರೀ ಮಾರ್ಕ್ಸ್ ಯಾವ ಎಕ್ಸ್ಟ್ರಾಕ್ಟ್ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಹೋಗ್ತೀನಿ ಸೊ ಎಲ್ಲರೂ ಕೂಡ ಕರ್ನಾಟಕದ ಹೆಮ್ಮೆಯ ಚಾನಲ್ ಮಕ್ಕಳಿಗಾಗಿ ಶಿಕ್ಷಣ ಎನ್ನುವಂತಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಪ್ರಮೋಟ್ ಮಾಡ್ತಾ ಹೋಗಿ ಸೊ ಇಡೀ ನಾಟೆ ಎಂಡ್ ಆಫ್ ದಿ ಕ್ಲಾಸ್ ಇದು ಕೇವಲ ಇವತ್ತು ಮುಕ್ತಾಯ ಆಗುವಂಥ ತರಗತಿಯೆಲ್ಲ ಇಟ್ ಈಸ್ ಅನಂತ ಅನಂತ ಇನ್ಫಿನಿಟಿ ಇನ್ಫಿನಿಟಿ ಅಂತಲ್ಲ ಹಾಗೆ ಅನಂತ ನೀವೆಲ್ಲಿವರೆಗೂ ಕೇಳ್ತಾರೋ ಅಲ್ಲಿವರೆಗಿದೆ ಈ ಕ್ಲಾಸ್ಗಳು ಒಂದೇ ವಿಷಯ ಅಲ್ಲ ಅನೇಕ ವಿಷಯಗಳು ಸೊ ಹಾಗೆ ಒಂದೇ ಸ್ಕಿಲ್ಲ ಇದರಲ್ಲಿ ಮಲ್ಟಿ ಸ್ಕಿಲ್ಗಳನ್ನು ಅಳಿಸ್ ಮಾಡುವಂಥದ್ದು ಇಲ್ಲಿ ಒಂದೇ ವರ್ಗದ ಶಿಕ್ಷಕರಿರಲ್ಲ ಎಲ್ಲ ಥರದ ಶಿಕ್ಷಕರನ್ನು ಪರಿಚಯ ಮಾಡಿಸ್ತೀವಿ ಇಲ್ಲಿ ಒಂದೇ ಥರದ ಸ್ಟೂಡೆಂಟ್ಗಳು ಕೇಳುಗರಿರಲ್ಲ ಹೇಗೆ ನೀವೆಲ್ಲ ಡಿಫ್ರೆನ್ಸ್ ನಿಮ್ಮಲ್ಲಿ ಇದೆಯೋ ಹಾಗೆ ಇಲ್ಲೂ ಕೂಡ ಈ ಒಂದು ವೇದಿಕೆಯಲ್ಲಿ ಮಕ್ಕಳು ಕೂಡ ಬರ್ತಾರೆ ಸೊ ಅಲ್ಲಿವರೆಗೂ ಕೂಡ ನೀವು ಬಂದು ಇಲ್ಲಿ ಪಾಠ ಮಾಡೋವರೆಗೂ ಕೇಳ್ತಾ ಇರಿ ಕರಿತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಡಿ ಥ್ಯಾಂಕ್ ಯು ಮ್ಯಾಮ್.